ಇದು ಹೇಳೋದಕ್ಕೆ ಮಾತ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರುತ್ತೆ, ಆದರೆ ವೈದ್ಯರು ಇಲ್ಲ, ಸಿಬ್ಬಂದಿನೂ ಇಲ್ಲ. ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಇಲ್ಲದೆ ಸಾರ್ವಜನಿಕರು ವೈದ್ಯರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇಲ್ಲ, ಸಿಬ್ಬಂದಿಗಳು ಇಲ್ಲ. ಇದರಿಂದಾಗಿ ಸಾರ್ವಜನಿಕರು ಬೇಸತ್ತೋಗಿದ್ದಾರೆ. ಅವರು ನೋಡುವವರೆಗೂ ನೋಡಿದ್ದಾರೆ, ಕೊನೆಗೆ ಪ್ರತಿಭಟನೆಗೆ ಇಳಿದಿದ್ದಾರೆ, ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯಲ್ಲಿರುವಂತಹ ಆಸ್ಪತ್ರೆ ಇದಾಗಿರುತ್ತೆ. ಹೆಡ್ ಕ್ವಾರ್ಟರ್ ನಲ್ಲಿ ಇರುವಂತಹ ಆರೋಗ್ಯ ಕೇಂದ್ರ, ವಾರಕ್ಕೆ ಎರಡು ದಿನ ಬಂದ್ ಹೋಗ್ತಾರೆ ವೈದ್ಯರು, ಇನ್ನು ಸಿಬ್ಬಂದಿಗಳು ಇಲ್ಲ. ಆದ್ರೆ ಅಲ್ಲಿ ಔಷಧಿ ವಿತರಣೆ ಮಾಡ್ತಾ ಇರೋರು ಡಿ ಗ್ರೂಪ್ ನೌಕರರಿಂದ ಔಷಧಿ ವಿತರಣೆ ಆಗ್ತಿದೆ. ಈಗ ವೈದ್ಯರು ಇಲ್ಲ, ನರ್ಸ್ಗಳು ಇಲ್ಲ ಅಂತ ಅಂದಾಗ ಕೊನೆಗೆ ಡಿ ಗ್ರೂಪ್ ಸಿಬ್ಬಂದಿಗಳೇ ಗತಿ. ಅಲ್ಲಿ ವಾರ ಪೂರ್ತಿ ಇರುವ ಕಾಯಂ ವೈದ್ಯರನ್ನ ನೇಮಕ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯ ಹೇರಿದ್ದಾರೆ ಅಧಿಕಾರಿಗಳ ಮೇಲೆ. ಆಸ್ಪತ್ರೆಯ ಬಳಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ ರೋಗಿಗಳು. ನೋಡಿ, ಇವರೆಲ್ಲ ಆಸ್ಪತ್ರೆವರೆಗೂ ಬರ್ತಿರ್ತಾರೆ, ಅಲ್ಲಿ ವೈದ್ಯರು ಇರೋದಿಲ್ಲ, ಸಿಬ್ಬಂದಿಗಳು ಕೂಡ ಇರೋದಿಲ್ಲ. ಇನ್ನು ಡಿ ಗ್ರೂಪ್ ನೌಕರರಿಂದ ಕೆಲವೊಮ್ಮೆ ಅನುಮಾನ, ಇವರು ಕರೆಕ್ಟ್ ಆಗಿ ನಮ್ಗೆ ಚಿಕಿತ್ಸೆ ನೀಡ್ತಾರೋ ಇಲ್ವೋ ಅನ್ನೋದು ಒಂದಿಷ್ಟು ಅನುಮಾನ ಸಾಮಾನ್ಯ ಅದು. ಇದರಿಂದಾಗಿ ಆಸ್ಪತ್ರೆವರೆಗೂ ಬಂದು ಮತ್ತೆ ರಿಟರ್ನ್ ಹೋಗ್ತಾ ಇದ್ದಾರೆ. ನೋಡಿ, ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಬುಧವಾರ ಮತ್ತು ಶನಿವಾರ ಮಾತ್ರ ಬಂದು ಹೋಗ್ತಿರ್ತಾರೆ ವೈದ್ಯರು, ಅದು ಬಿಟ್ಟರೆ ಮತ್ತೆ ಈ ಕಡೆಗೆ ನೋಡೋದೇ ಇಲ್ಲ ಅವರು. ತುರ್ತು ಸಂದರ್ಭ ವೇಳೆಯಲ್ಲಿ ಚಿಕಿತ್ಸೆ ನೀಡಬೇಕು ಅಂತ ವೈದ್ಯರು ಆ ಸಂದರ್ಭದಲ್ಲಿ ಅವಶ್ಯಕವಾಗಿ ಬೇಕೇ ಬೇಕು. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆದಾಗ ರೋಗಿಗಳಾದರೂ ಇನ್ನೇನು ಮಾಡ್ತಾರೆ? ಎಸ್ಸಿ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ಮೋಹನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಸರ್, ಈಗ ಒಂದು ಆರೋಪ ಕೇಳಿ ಬಂದಿದೆ, ಇದೇನ್ ಸರ್ ಕೇಳಿಸ್ತಿದೀಯಾ? ಕೇಳಿಸ್ತಿದೀಯಾ ಸರ್? ಈಗ ಅಮೋಕ್ ಟಿವಿಗೆ ಒಂದು ಆರೋಪ ಬಂದಿದೆ ಇಲ್ಲಿ, ಈ ಕಂದಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇರಲ್ಲ, ಸಿಬ್ಬಂದಿಗಳು ಇರಲ್ಲ, ನಮ್ಗೆ ಸರಿಯಾಗಿ ಚಿಕಿತ್ಸೆ ಕೂಡ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಇಲ್ಲಿ. ಈಗ ವೈದ್ಯರು ಅಲ್ಲಿ ಏನು ಕಾಯಂ ವೈದ್ಯರು ಇದ್ದಾರೆ, ಅವರು 29ನೇ ತಾರೀಕು ಅವರು ರಜದಲ್ಲಿ ಇದ್ದಾರೆ. ಆದ್ರೆ ಆಲ್ಟರ್ನೇಟ್ ವ್ಯವಸ್ಥೆ ಆಗ್ಬೇಕಾಗಿತ್ತಲ್ಲ? ಹೌದು, ಬದಲಿ ವ್ಯವಸ್ಥೆ ನಾವ್ ಈಗಾಗ್ಲೇ ಮಾಡಿದೀವಿ. ಸಂದೀಪ್ ಅಂದ್ಬಿಟ್ಟು ಡಾಕ್ಟರ್ ಒಬ್ರು, ಅವರು ವಾರದಲ್ಲಿ ಎರಡು ಬಾರಿ ಅಲ್ಲಿ ಕಂದಿಕೆರೆ ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ. ಅಡಿಷನಲ್ ಆಗಿ ಈಗ ತಿಮ್ನಹಳ್ಳಿಯಿಂದ ಇನ್ನ ಇಬ್ರು, ಮತ್ತೆ ಹೊಯ್ಸಲ್ಕಟ್ಟಲ್ಲಿ ಎರಡು ದಿನ ಮೂರು ಜನ ಡಾಕ್ಟರ್ಗೂ ಈಗಾಗ್ಲೇ ನಾವು ನಿಯೋಜನೆ ಮಾಡಿದ್ದಾಗಿದೆ. ಈಗಾಗ್ಲೇ ನೀವು ನಿಯೋಜನೆ ಮಾಡಿದ್ದೀರಿ, ಆದ್ರೆ ಈಗ ಅಲ್ಲಿ ಪ್ರೆಸೆಂಟ್ ಆಗಿದ್ದಾರೆ ಆಸ್ಪತ್ರೆಯಲ್ಲಿ? ಹೌದು, ಪ್ರೆಸೆಂಟ್ ಇವಾಗ ವೈದ್ಯ ಅಧಿಕಾರಿಗಳು ಡ್ಯೂಟಿಲಿದ್ದಾರೆ. ಏನಾಗಿದೆ ಅಂತಂದ್ರೆ, ಈಗ ತಮಗೆ ಗೊತ್ತಿರೋ ಹಾಗೆ ನಮ್ಮ ಒಳಗುತ್ತಿಗೆ ಹೊರಗುತ್ತಿಗೆ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರದಲ್ಲಿದ್ದಾರೆ. ಹಾಗಾಗಿ
ನೀವೀಗ ಅಲ್ಲಿ ವೈದ್ಯರಿಗೆ ನೇಮಕ ಮಾಡಿದ್ರಿ, ಅವ್ರಿಗೆ ಡ್ಯೂಟಿ ಕೂಡ ಹಾಕಿದಿರಿ, ಓಕೆ ಫೈನ್. ಬಟ್ ಈಗ ಕಳೆದ ದಿನದಲ್ಲಿ ಯಾಕೆ ರೋಗಿಗಳು ಪರದಾಡಿದ್ರು ಅಲ್ಲಿ ಅಂತ ಚಿಕಿತ್ಸೆಗಾಗಿ? ಈಗ ನೀವು ವೈದ್ಯರಿಗೆ ಅಲ್ಲಿ ಎಲ್ಲ ಈ ವ್ಯವಸ್ಥೆನ ಮಾಡಿದಿರಿ, ಈಗ ಕೆಲವೊಂದಿಷ್ಟು ಜನ ರಜೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರಿ, ಆದ್ರೆ ಕಳೆದ ದಿನದಲ್ಲಿ ರೋಗಿಗಳು ಯಾಕೆ ಪರದಾಡಿದ್ರು ಅಂತ? ಇಲ್ಲ, ಆ ದಿನ ಏನಾಗಿತ್ತು, ಯಾರು ನಾವು ನಿಯೋಜನೆ ಮಾಡಿದ್ದೀವಿ ಅವರಿಗೆ ಅವರಿಗೆ ಆರಾಮಿಲ್ಲ ಅಂತ ಹೇಳಿ ಆ ದಿನ ಮಾತ್ರ ಅವರು ಬಂದಿರ್ಲಿಲ್ಲ, ಹಾಗಾಗಿ ಅಲ್ಲಿ ಸ್ವಲ್ಪ ವ್ಯತ್ಯಯ ಆಗಿತ್ತು. ಅಲ್ಲ ಸರ್, ಈಗ ಒಬ್ರು ವೈದ್ಯರಿಗೆ ಹುಷಾರಿರ್ಲಿಲ್ಲ ಅಂತ ರಜೆ ಹಾಕಿದ್ದಾರೆ, ಆದ್ರೆ ಇಲ್ಲಿ ರೋಗಿಗಳ ಗತಿ ಏನು? ಒಬ್ರ ಇಬ್ರ ಈ ಆಸ್ಪತ್ರೆಯಲ್ಲಿ ಇರೋದು? ಇನ್ನ ಇರೋದೇ ಒಂದು ಒಬ್ಬರು ಒಂದು ಹುದ್ದೆಗೆ ಒಬ್ಬರೇ ಇರ್ತಾರಲ್ವಾ, ಹಾಗಾಗಿ ಜೊತೆಗೆ ಇಲ್ಲಿ ಬಹಳಷ್ಟು ವೇಕೆನ್ಸಿ ಇತ್ತು. ಮತ್ತೆ ಈಗಾಗ ನಮ್ದು ಆನ್ ಗೋಯಿಂಗ್ ಏನಿರ್ತದೆ, ಕೆಲವೊಂದು ಟ್ರೈನಿಂಗ್ ಗಳು ಇರ್ತವೆ, ಒಂದೊಂದ್ ತಿಂಗಳು ವೈದ್ಯಾಧಿಕಾರಿ ಟ್ರೈನಿಂಗ್ ಹೋದಾಗ ತಾತ್ಕಾಲಿಕವಾಗಿ ನಾವು ಒಬ್ರು ಬೇರೆ ನಿಯೋಜನೆ ಮಾಡಿರ್ತೀವಿ. ಮಾಡಿ ನಂತರ ಇಲ್ಲಿನೂ ಮಾಡ್ಬೇಕಾಗ್ತದೆ. ಈಗ ಸಾರ್ವಜನಿಕರ ಒತ್ತಾಯ ಏನಾಗಿದೆ, ಕಾಯಂ ವೈದ್ಯರನ್ನ ಇಲ್ಲಿ ನೇಮಕ ಮಾಡ್ಬೇಕು ಅನ್ನೋದು ಒತ್ತಾಯ. ಈ ಬಗ್ಗೆ ನೀವು ಡಿಎಚ್ಒ ಅವ್ರ ಹತ್ರ ಏನಾದ್ರು ಮಾತಾಡಿದ್ದೀರಾ? ಮಾತಾಡಿದ್ದೀನಿ ಈ ಬಗ್ಗೆ ಸರ್ ಗಮನಕ್ಕೂ ತಂದಿದ್ದೀನಿ, ಡಿಎಚ್ಒ ಸರ್ ಗಮನಕ್ಕೂ ತಂದಿದ್ದೀನಿ, ತಾತ್ಕಾಲಿಕ ವ್ಯವಸ್ಥೆ ಮಾಡಿರೋದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಈಗ ರೋಗಿಗಳಿಗೆ ಚಿಕಿತ್ಸೆ ಎಲ್ಲ ಸರಿಯಾಗಿ ಸಿಗ್ತಾ ಇದೆಯಾ ಅಲ್ಲಿ? ಈಗ ವೈದ್ಯರು ಅಟೆಂಡ್ ಆಗ್ತಾ ಇದ್ದಾರೆ ಈಗ. ಆದ್ರೆ ಯಾವ್ದೇ ಚಿಕಿತ್ಸೆ ಬೇಕು ಅಂತಂದ್ರೆ ಈ ಡಿ ಗ್ರೂಪ್ ಸಿಬ್ಬಂದಿಗಳೇ ಕೊಡ್ತಾರಂತೆ, ಇದು ಒಂದು ಆರೋಪ. ಮತ್ತೆ ಡಿ ಗ್ರೂಪ್ ಸಿಬ್ಬಂದಿ ಒಬ್ಬರೇ ಇದ್ದಾರಲ್ಲಿ ಈಗ, ಜೊತೆಗೆ ನಾನು ಹೇಳಿದ್ನಲ್ಲ, ಹೊರಗುತ್ತಿಗೆ ಹೊರಗುತ್ತಿಗೆಯವರು ಅನಿರ್ದಿಷ್ಟ ಮುಷ್ಕರದಿರೋದ್ರಿಂದ ಸಿಬ್ಬಂದಿಗಳ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೊರತೆ ಆಗಿದೆ. ಎಸ್ ಫೈನ್. ಎನಿವೇ, ಈಗ ಕಾಯಂ ವೈದ್ಯರನ್ನ ಇಲ್ಲಿ ನೇಮಕ ಮಾಡಲೇಬೇಕು. ಓಕೆ, ಈಗ ಡಾಕ್ಟರ್ ಮೋಹನ್ ಅವರು ಕೂಡ ಹೇಳಿದ್ರು, ವೈದ್ಯರಿಗೆ ಕೆಲವೊಂದಿಷ್ಟು ವೈದ್ಯರಿಗೆ ಹುಷಾರಿಲ್ಲ, ರಜದಲ್ಲಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಇಂತಹ ಉತ್ತರಗಳಿಗೆ ಇದು ಒಪ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಸಾರ್ವಜನಿಕರು. ಈಗ ಸಾರ್ವಜನಿಕರು ಇಲ್ಲಿ ಒತ್ತಾಯ ಹೇರ್ತಾ ಇರೋದು, ಅವ್ರೇನಾದ್ರೂ ಮಾಡ್ಕೊಳ್ಳಿ, ಯಾರಾದ್ರೂ ಬಂದ್ಲಿ, ಯಾರಾದ್ರನ್ನ ನಿಯೋಜನೆ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಕಾಯಂ ಇಲ್ಲಿ ವೈದ್ಯರು ಬೇಕು ಮತ್ತೆ ಸರಿಯಾಗಿ ಚಿಕಿತ್ಸೆಯನ್ನ ಕೊಡ್ಬೇಕು ಅಂತ ಇಲ್ಲಿ ಸಾರ್ವಜನಿಕರು ಒಂದು ಒತ್ತಾಯ ಆಗಿತ್ತು. ಆದ್ರೆ ಡಾಕ್ಟರ್ ಮೋಹನ್ ಅವರು ಹೇಳಿರುವಂತದ್ದು, ಇಲ್ಲಿ ಕಾಯಂ ವೈದ್ಯರನ್ನ ಕೂಡ ನಾವು ನೇಮಕ ಮಾಡ್ತೀವಿ, ಹಾಗೆ ಚಿಕಿತ್ಸೆ ಕೂಡ ನಾವು ಕೊಡ್ತಾ ಇದ್ದೀವಿ, ಕೆಲವು ಬೇರೆ ಬೇರೆ ವೈದ್ಯರನ್ನ ನಾವಿಲ್ಲಿ ನಿಯೋಜನೆ ಈಗಾಗಲೇ ಮಾಡಿದ್ದೀವಿ ಅಂತ ಹೇಳಿದ್ರು. ಆದ್ರೆ ಯಾವ ಡಾಕ್ಟರ್ ನೀವೇ ನಿಯೋಜನೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ಆದ್ರೆ ಕಳೆದ ದಿನಗಳಲ್ಲಿ ರೋಗಿಗಳು ಪರದಾಡೋದು ಮಾತ್ರ ತಪ್ಪಿರಲಿಲ್ಲ. ಸೊ ಇಂತಹ ಪರಿಸ್ಥಿತಿಗಳು ಇಲ್ಲಿ ಉದ್ಭವ ಆದಾಗ ಏನಾಗುತ್ತೆ, ಒಂದಿಷ್ಟು ಅನುಮಾನಗಳು ಸಹಜವಾಗಿಯೇ ಬರುತ್ತೆ. ಅಂದ್ರೆ ವಾರದಲ್ಲಿ ಎರಡ್ ಮೂರು ಸತಿ ವೈದ್ಯರು ಈ ಆಸ್ಪತ್ರೆಗೆ ಬಂದು ಹೋಗ್ತಾರೆ ಅಂತಂದ್ರೆ ಯಾಕೆ ಇಂಥ ಆಸ್ಪತ್ರೆಗಳು ಇರಬೇಕು? ಮುಚ್ಚಾಕೊಂಡು ಮನೇಲಿದ್ರೆ ಆಯ್ತಲ್ಲ, ಇನ್ನು ಅವರಿಗೂ ಇಂಥ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡ್ತಾರಪ್ಪ, ಇಲ್ಲಿ ಹೋಗ್ಬೇಕು ಅನ್ನೋದು ಮೈಂಡ್ ಸೆಟ್ ಇರಲ್ಲ. ಈ ಕುರಿತು ಡೀಟೇಲ್ಸ್ ಅನ್ನ ಕೊಡ್ಲಿದ್ದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ವಸಂತ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈಗಾಗಲೇ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ವೈದ್ಯರು ಇರೋದಿಲ್ಲ, ಚಿಕಿತ್ಸೆನು ಸಿಗಲ್ಲ ಅಂತ, ನಿಮ್ಮ ಅಭಿಪ್ರಾಯ ಏನ್ ಸರ್ ಇದ್ರ ಬಗ್ಗೆ? ಮೇಡಮ್, ಡಿಸೆಂಬರ್ 1ನೇ ತಾರೀಕಿಂದ ಇಲ್ಲಿ ಗಂಟ ಒಬ್ಬ ಡಾಕ್ಟರ್ ಪರ್ಮನೆಂಟ್ ಡಾಕ್ಟರ್ ಇಲ್ಲ ಮೇಡಮ್. ಡಿಸೆಂಬರ್ 1ನೇ ತಾರೀಕಿಂದ ಮಂಗಳವಾರ ಒಂದಿನ, ಶನಿವಾರ ಒಂದಿನ, ವಾರದಲ್ಲಿ 2 ದಿನ ಡಾಕ್ಟರ್ ಇರ್ತಾರಂತೆ. ಅಲ್ಲ, ಮೊದ್ಲೆಲ್ಲ ಕರೆಕ್ಟ್ ಆಗಿದ್ರ ವೈದ್ಯರು ಅಲ್ಲಿ? ವೈದ್ಯರು ಇದ್ರು ಮೇಡಮ್, 2 ಡಿಸೆಂಬರ್ 1ನೇ ತಾರೀಕಿಂದ ಇಲ್ಲಿ ಗಂಟ ಡಾಕ್ಟರ್ ಇಲ್ಲ. ಆ ಮುಂಚೆ ಗವರ್ಮೆಂಟ್ ಆಫ್ ಡಾಕ್ಟರ್ ಇದ್ರು, ಅವ್ರು ಏನೋ ರದ್ದಲ್ಲಿ ಏನೋ ವೈದ್ಯರು ಅಂತ ಹೇಳಿ ವೈದ್ಯರು ಕೊರತೆ ಐತೆ, ವೈದ್ಯರು ಇಲ್ಲ, ಒಂದು ಸ್ಟಾಫ್ ನರ್ಸ್ ಕೂಡ ಇಲ್ಲ. ಒಬ್ರು ಡಿ ಗ್ರೂಪ್ ನೌಕರಿ ಬಂದು ಕಸ ಗುಡಿಸ್ತಾರೆ, ಕಸ ಹೊಡ್ಕೊಂಡು ಹೋಗ್ತಾವ್ರೆ, ಬಿಟ್ರೆ ಯಾವ ಸಿಬ್ಬಂದಿನೂ ಇಲ್ಲ ಮೇಡಮ್ ಅಲ್ಲಿ. ಆಮೇಲೆ ನಾವು ಹಾಸ್ಪಿಟ್ಲ್ ಹೋದ್ರೆ ಈ ವಾರದಲ್ಲಿ 2 ದಿನ ಬರ್ತಾರೆ, ಮಂಗಳವಾರ 1 ದಿನ ಬರ್ತಾರೆ, ಶನಿವಾರ 1 ದಿನ ಬರ್ತಾರೆ ಡಾಕ್ಟರ್ ಅಂತ ಹೇಳ್ತಾವ್ರೆ. ಸರ್, ಈಗ ಇಲ್ಲಿ ನಾವು ಈಗಾಗಲೇ ಇಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಮೋಹನ್ ಅವರ ಹತ್ರನು ಕೂಡ ಮಾತಾಡಿದ್ವಿ. ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಅಂದ್ರೆ, ನಾವು ಇಲ್ಲಿ ವೈದ್ಯರನ್ನ ನಿಯೋಜನೆ ಮಾಡಿದ್ವಿ, ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇದೆ ಅಂತ ಹೇಳಿರೋದು. ಮೇಡಮ್, ಅದೇ ನಿನ್ನೆ ನಿಮ್ಮ ಚಾನಲ್ ಬಂದು ನಾವೆಲ್ಲ ಸ್ಟ್ರೈಕ್ ಮಾಡಿದ್ಮೇಲೆ ಇವತ್ತು ಯಾರೋ ಒಬ್ಬರು ವೈದ್ಯರನ್ನ ಇದ್ ಮಾಡಿದ್ದಾರೆ, ನೀವು ಅಮ್ಮವತ್ ಟಿವಿ ಅವ್ರ ಕಣ್ ಚರ್ಚಿನ ಮೇಲೆ. ನಾವಲ್ವಾಗಿ ಕುತ್ಕೊಂಡು ಸ್ವಲ್ಪ ಗಲಾಟೆ ಬಲಾಟೆ ಮಾಡಿ ಅವ್ರಿಗೆ ಡಿಎಚ್ಒ ಟಿಎಚ್ಒ ಎಲ್ಲ ಕನ್ಸಲ್ಟ್ ಮಾಡಿ ಸುಮಾರು ಇದ್ರಿಂದ 5-6 ಸಲ ನಾವು ಕನ್ವಿನ್ಸ್ ಮಾಡಿದ್ವಿ ಮೇಡಮ್ ಅವ್ರಿಗೆ ದೂರವಾಣಿ ಮುಖಾಂತರ. ಯಾರು ರೆಸ್ಪಾನ್ಸಿಬಲ್ ಇಲ್ಲ, ನೀವು ಬಂದು ಬೆಳಕು ಚೆಲ್ಲಿದ ಮೇಲೆ ಇವತ್ತ ವೈದ್ಯರು ವರದಿ ಮಾಡಿದ್ದಾರೆ.
ಹಲೋ. ಎಸ್ ಸರ್, ಈಗ ಮತ್ತೊಂದ್ಸಲ ಏನಾದ್ರೂ ಅಲ್ಲಿ ತೊಂದರೆ ಆಯ್ತು, ನಿಮ್ಗೆ ಏನಾದ್ರೂ ಕಂಡು ಬಂತು ಅಂತಂದ್ರೆ ಆ ಮೋಗ್ ಟಿವಿಗೆ ಇದನ್ನ ತಿಳಿಸಿ, ಮತ್ತೆ ನಾವು ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡ್ತೀವಿ. ಅಮೋಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ ಧನ್ಯವಾದಗಳು. ಎಸ್ ನೋಡಿ, ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ವಸಂತ್ ಕುಮಾರ್ ಅವರು ಸೇಮ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ರು ನಮ್ಗೆ, ಯಾವ ರೀತಿ ಇಲ್ಲಿ ಸುದ್ದಿಯನ್ನ ಕೊಟ್ಟಿದ್ದಾರೆ, ಹಾಗೆ ಯಾವ ಆರೋಪ ಇಲ್ಲಿ ನಮ್ಗೆ ಕೇಳಿ ಬಂದಿದೆ, ಇದೇ ಆರೋಪವನ್ನ ಇವರು ಕೂಡ ಹೇಳಿದ್ರು. ನಾವು ಪ್ರತಿಭಟನೆಗೆ ಯಾವಾಗ ಇಳಿದ್ವಿ ಅವಾಗ ಇವರು ವೈದ್ಯರನ್ನ ನಿಯೋಜನೆ ಮಾಡಿದ್ರು, ವೈದ್ಯರು ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದ್ರು, ಚಿಕಿತ್ಸೆ ಕೊಡ್ತಾ ಇದ್ರು. ಇದಕ್ಕಿಂತ ಮೊದಲು ಡಿಸೆಂಬರ್ ಇಂದ ಇಲ್ಲಿವರೆಗೂ ಖಾಯಂ ವೈದ್ಯರು ಇರಲಿಲ್ಲ, ಇಲ್ಲಿ ಚಿಕಿತ್ಸೆನೂ ಸರಿಯಾಗಿ ಸಿಗ್ತಿರ್ಲಿಲ್ಲ ಅನ್ನುವಂಥದ್ದು ಗ್ರಾಮ ಪಂಚಾಯತಿಯ ಸದಸ್ಯ ವಸಂತ್ ಕುಮಾರ್ ಅವರು ಹೇಳಿಕೆ ಆಗಿತ್ತು. ಸಮಸ್ಯೆ ಇದ್ದಿದ್ದು ಹೊಸಕ ಇಲ್ಲ, ಯಾವ ಬಂದರೂ ಡಾಕ್ಟರ್ ಇಲ್ಲ. ಮೊನ್ನೆ ಒಂದ್ಸರಿ ನಾನೇ ಡಾಕ್ಟರ್ ಇದ್ದ ಬಂದಾಗ ನಾನೇನ್ರಿ ಮೇಡಮ್ ಹೋಗಿ ನೀವು ಡೇಜಿದ್ದ ಇನ್ನೊಬ್ರು ನಾಕ್ಷಂಬರಿ, ನಾವು ಅಲ್ಲಿ ಇಲ್ಲಿ ಎರಡೆರಡು ತಗ್ ಮೂರ್ ತಗ್ಗೆ ಚಾರ್ಜ್ ಕೊಟ್ಟರೆ ನಾವು ಮಾಡೋಕ್ಕಾಗಲ್ಲ ಅಂತಂದ್ರು. ನಾವು ಇದು ಅತಿಯಾಯಿತು, ಇದು ಒಂದು ಮೀರಿದಕ್ಕೆ ನಿಂತಿದೆ. ಇವತ್ತು ನಾಳೆ ಒಂದು ಡಯಟ್ ಹೇಳಿದ್ರೆ ನಾಳೆಯಿಂದ ನಾವು ಸ್ಟ್ರೈಕ್ ಮಾಡ್ತೀವಿ. ಅಂದ್ರೆ ವೈದ್ಯರು ಕೂಡಿ ರೆಗ್ಯುಲರ್ ಆಗಿರ್ಬೇಕು. ಇವ್ರು ನೋಡಿದ್ರೆ ಇಲ್ಲಿ ನರ್ಸ್ಗಳಿದ್ದಾರೆ, ಯಾರ್ಯಾರು ಬಂದ್ರು ಹೇಳ, ರಿಜಿಸ್ಟ್ರಿ ಕೇಳಿದ್ರೆ ರಿಜಿಸ್ಟ್ರಿ ಕೊಡ್ತಾ ಇಲ್ಲ, ನಾವು ಕೊಡಲ್ಲ, ಲಾಕ್ ಮಾಡ್ಕೊಂಡು ಹೋಗ್ಯಾರ ಅಂತಾರೆ. ಹೆಂಗ್ ಲಾಕ್ ಮಾಡ್ಕೊಂಡು ಇವ್ರ ಹೆಂಗ್ ಸೈನ್ಸ್ಕೋ ಶಾಲೆಗೆ ಹೋಯ್ತು, ಬಿದ್ದಿದೆ, ಕರ್ಕೊಂಡ್ಬಂದಿದ್ದೀವಿ, ಯಾರು ಇಲ್ಲ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡುತ್ತೆ. ಇದು ಯಾರು ಇಲ್ಲ, ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ತೀರಿ ಈಗ? ಚಿಕ್ಕವಾಗಿ ಕರ್ಕೊಂಡು ಹೋಗ್ಬೇಕು. ಹೌದಾ? ಇಲ್ಲಿಲ್ವಲ್ಲ, ಇಲ್ಲ ಡಾಕ್ಟರ್ಗಳ ವ್ಯವಸ್ಥೆ ಇಲ್ಲ, ಮಾಡಿಕೊಡಿ. ಈಗ ಆರೋಗ್ಯ ವ್ಯವಸ್ಥೆನ ನಮ್ಮ ಸಚಿವರು ಮಾತಾಡ್ತಾ ಹೇಳ್ತಾರೆ, ನಾವು ಫಸ್ಟು ಬೇಡಿಕೆಗಳು ಮತ್ತು ಅವಶ್ಯಕತೆಗಳ ಬಗ್ಗೆ ಪೂರೈಕೆ ಬಗ್ಗೆ ಮಾತಾಡ್ತಾ ಅವಶ್ಯಕತೆಗಳನ್ನ ಪೂರೈಸಬೇಕು ಅಂತಾರೆ. ಆರೋಗ್ಯ ವ್ಯವಸ್ಥೆ ಅವಶ್ಯಕತೆಗೆ ಬರುತ್ತೋ ಅಥವಾ ಬೇಡಿಕೆಗೆ ಬರುತ್ತೋ ಅಂತ ನಾನು ಇಲ್ಲಿನ ಸಚಿವರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದ ಆರೋಗ್ಯ ಸಚಿವರಂತೂ ಕರೋನಾದಲ್ಲಿ ಹೊಡೆದಿರೋ ದುಡ್ಡನ್ನು ಎಣಿಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅವರಿಗೆ. ನೋಡಿ, ಎಂಥ ವಿಪರ್ಯಾಸದ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಅಂತಂದರೆ, ಅವರಿಗೆ ಚಿಕ್ಕಬಳ್ಳಾಪುರ ಉತ್ಸವ ಮಾಡೋಕ್ಕೆ ಅವರಿಗೆ ಇರೋಷ್ಟು ಕ್ರೇಜು, ಅದಕ್ಕಿರೋಷ್ಟು ಕಾಳಜಿ, ಅದಕ್ಕಿರೋಷ್ಟು ಟೈಮು, ಅದರಲ್ಲಿ 1% ಕೂಡ ಬಡ ಜನರ ರಕ್ಷಣೆ ಮಾಡೋದಕ್ಕಾಗಲಿ ಅಥವಾ ಅವ್ರಿಗೆ ಆರೋಗ್ಯ ವ್ಯವಸ್ಥೆ ಕಲ್ಪಿಸೋದಕ್ಕಾಗಲಿ ಇಲ್ಲ ಅನ್ನೋದಷ್ಟೇ ನಮ್ಗಳ ಕೊರಗು ಅಷ್ಟೇ. ಇದನ್ನು ಯಾವ ಥರ ಹೇಳೋಕ್ಕಾಗುತ್ತೆ ನಾವು ಜನಗಳಿಗೆ? ನಾವು 2 ತಿಂಗಳಿಂದ ಸತತವಾಗಿ DHOಗೆ THOಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಎಲ್ಲದನ್ನು ನಾವು ಯಾವತ್ತು ಬಂದು ಕೇಳ್ತೀವಿ ಇಲ್ಲಿ ಬಂದು, ಇವತ್ತು ಬಂದು ಕೇಳಿದ್ರೆ ನಾಳೆ ವ್ಯವಸ್ಥೆ ಮಾಡ್ತಾರೆ, ನಾಡಿದ್ದು ವ್ಯವಸ್ಥೆ ಮಾಡೋದಿಲ್ಲ. ನಾಡಿದ್ದಿಂದ ತಿರ್ಗಾ ಒನ್ಸ್ ಅಗೇನ್ ಅದೇನೆ. ಯಾರೋ ಡಿ ಗ್ರೂಪ್ ನೌಕರರು ಇಲ್ಲಿದ್ದು ಜನರಿಗೆ ಜನರ ಆರೋಗ್ಯ ವ್ಯವಸ್ಥೆನ ಸುಧಾರಿಸ್ತೀನಿ ಅಂತ ಅನ್ನೋದು ಒಂದು ವಿಚಾರನ, ಅದು ಅದನ್ನು ಕಲ್ಪಿಸ್ಕೊಳಕ್ಕೆ ಕೂಡ ಆಗುತ್ತಾ? ಸಮಯಕ್ಕೆ ಸರಿಯಾಗಿ 108 ಸಿಗೋದಿಲ್ಲ ನಮಗಿಲ್ಲಿ. ಎಲ್ಲ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗಬೇಕು ಅಂತ ಅನ್ನೋದು ಆಗುತ್ತಾ? ಆಗೋ ಕೆಲಸನ ಬಡವರಿಗೆ ಇಲ್ಲಿ ಇಲ್ಲಿನ ನನಗನ್ಸುತ್ತೆ, ಬಡವರಿಗೆ ಚಿಕಿತ್ಸೆ ಮಾಡೋದಕ್ಕಿಂತ ಮುಖ್ಯವಾಗಿ ಸರ್ಕಾರಗಳು ಈ ಥರದ ಹಾಸ್ಪಿಟ್ಲ್ಗಳಿಗೆ ಚಿಕಿತ್ಸೆ ಮಾಡೋ ಅಂಥ ಪರಿಸ್ಥಿತಿ ಈ BJP ಗೌರ್ಮೆಂಟ್ನಲ್ಲಿ ಬಂದಿದೆ ಅಂತ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ.